ಹಾಯ್ ಎಲ್ರಿಗೂ ನಮಸ್ಕಾರ. ಮಿಕಲ್ ತೂಂದೋಲರ್ ಟೆಕ್ ಟು ಫಾರ್ಮ್ ಕುಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೂತಾಯಿ ಪುಳಿ ಮುಂಚೆ ಮಾಡ್ತಿದ್ದೀನಿ. ಈ ಬೂತಾಯಿ ಪುಳಿ ಮುಂಚಿಗೆ ಮೇಯ್ನ್ ಆಗಿ ನಾವು ಮಸಾಲಾಗೆ ಕರಿಬೇವು ಹಾಕಬೇಕು. ಸೊ ಆವಾಗಲೇ ಪುಳಿ ಮುಂಚಿ ಫ್ಲೇವರ್ ತುಂಬಾ ಚೆನ್ನಾಗಿರೋದು. ಹಾಗೆಯೇ ಆ್ಯಕ್ಚುಯಲ್ ಆಗಿ ಈ ಫಿಶ್ಗೆ ಬೂತಾಯಿ ಅನ್ನೋದು ತುಳು ಲ್ಯಾಂಗ್ವೇಜಿಂದ ಬಂದಿರೋದು. ಇದಕ್ಕೆ ಇಂಗ್ಲೀಷ್ನಲ್ಲಿ ಸಾರ್ಡಿನ್ ಫಿಶ್ ಅಂತ ಹೇಳ್ತಾರೆ. ಮೀನಿನಲ್ಲಿ ವಿಟಮಿನ್ ಡಿ ಅಂಶ ಜಾಸ್ತಿ ಇರುತ್ತೆ, ಆದ್ದರಿಂದ ನಾವು ಜಾಸ್ತಿ ಮೀನನ್ನು ತಿನ್ನಬೇಕು. ಸೊ ಬನ್ನಿ, ಇವತ್ತು ನಾನು ಪುಳಿ ಮುಂಚಿ ಪ್ರಿಪೇರ್ ಮಾಡ್ತಿದ್ದೀನಿ, ಯಾವ ರೀತಿ ಮಾಡೋದಂತ ಬನ್ನಿ ನೋಡೋಣ. ನೋಡಿ, ಮಾರ್ಕೆಟಿಂದ ಫ್ರೆಶ್ಶಾಗಿ ಬೂತಾಯಿ ಮೀನು ತಂದಿದ್ದೀನಿ. ನೋಡಿ, ಎಲ್ಲ ರೆಡ್ ರೆಡ್ ಕಾಣಿಸ್ತಾ ಇದೆ. ಸೊ ಇನ್ನೊಂದೇನಂದರೆ, ಯಾವತ್ತು ನಾವು ಮೀನು ತಂದಮೇಲೆ ಆವತ್ತೇ ನಾವು ಏನಾದರೂ ಪದಾರ್ಥ ಮಾಡಬೇಕು, ಯಾಕಂದರೆ ಇಲ್ಲಾಂದರೆ ಮೀನಿದ್ದು ರುಚಿ ಹೋಗಿಬಿಡುತ್ತೆ. ಮೀನು ಯಾವತ್ತು ಫ್ರೆಶ್ಶಾಗಿನೇ ಇರಬೇಕು. ಆಮೇಲೆ ಕೆಲವರು ಕಟ್ ಮಾಡಿ ಫ್ರಿಡ್ಜಲ್ಲಿಟ್ಟು ಆಮೇಲೆ ಮಾಡ್ತಾರೆ, ಅದು ಪರವಾಗಿಲ್ಲ. ಬಟ್ ಏನಂದರೆ, ನೀವು ಕ್ಲೀನ್ ಮಾಡಿದ್ಮೇಲೆ ಮೀನು ತೊಳೆಯೋದಕ್ಕೆ ಹೋಗಬಾರ್ದು, ತೊಳೆದಿಟ್ಟರೆ ಅದು ರುಚಿ ಹೋಗಿಬಿಡುತ್ತೆ. ಅದರದ್ದು ಆದಷ್ಟು ಫ್ರೆಶ್ಶಾಗಿನೇ ನಾವು ಮೀನನ್ನು ತಿನ್ನಬೇಕು. ಫಸ್ಟ್ ಈಗ ಮೀನನ್ನು ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಬೂತಾಯಿ ಮೀನಿನ ಫ್ರೈ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಮೀನು ಕ್ಲೀನ್ ಮಾಡಿ ಆಗಿದೆ. ಸೊ ಹಾಗೇ ಜೋರಾಗಿ ಮಳೆ ಬೇರೆ ಬರ್ತಾ ಇದೆ ಇಲ್ಲಿ. ಅದಕ್ಕೆ ಲಾಸ್ಟ್ ಟೈಮು ಒಂದು ತಿಂಗಳ ಮುಂಚೆ ನಾನು ಹಲಸಿನಕಾಯಿ ಹಪ್ಪಳ ಪ್ರಿಪೇರ್ ಮಾಡಿದ್ದಲ್ಲ, ಅದು ಸ್ವಲ್ಪ ತಿಂದುಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣಂತ ಕುಳಿ ಮುಂಚೆ. ಹೆಚ್ಚಾಗಿ ಮಳೆಗಾಲದಲ್ಲಿ ಈವ್ನಿಂಗ್ ಟೈಮಲ್ಲೆಲ್ಲ ಈ ಹಲಸಿನಕಾಯಿ ಹಪ್ಪಳ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಅದೇ ನಾವು ಹೊರಗಡೆಯಿಂದ ತರಿಸೋದಾದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ನಮಗೆ. ಸೊ ನಾವು ಮನೆಯಲ್ಲೇ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು, ಹಾಗೆ ನಮಗೂ ಖುಷಿ ಇರುತ್ತೆ ನಾವೇ ಮನೆಯಲ್ಲಿ ಮಾಡಿದ್ದಂತ. ಬೂತಾಯಿ ಪುಳಿ ಮುಂಚಿ ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸು, ಮೊದಲನೇದಾಗಿ ಮಸಾಲಾಗೆ ಒಂದು 15 ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಆಮೇಲೆ 1 ಟೀಸ್ಪೂನಷ್ಟು ಅರಿಶಿಣ, ಆಮೇಲೆ 1 ಈರುಳ್ಳಿ, ಆಮೇಲೆ ಕರಿಬೇವು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ಒಂದು ಹೇಳಿದ್ದೆ ಆವಾಗಲೇ ಫ್ಲೇವರ್ ಚೆನ್ನಾಗಿರುತ್ತಂತ. ಇನ್ನೊಂದೇನೆಂದರೆ ಬೂತಾಯಿ ಮೀನು ಸ್ಮೆಲ್ ಸ್ವಲ್ಪ ಜಾಸ್ತಿ, ಸೊ ಅದಕ್ಕೋಸ್ಕರ ಕರಿಬೇವು ಜಾಸ್ತಿ ಹಾಕಿದರೆ ಒಳ್ಳೆಯದು. ಹಾಗೆಯೇ 1/8 ಸ್ಪೂನಷ್ಟು ಬೆಳ್ಳುಳ್ಳಿ, ಹಾಗೆಯೇ ಒಂದು ಸ್ವಲ್ಪ ಚೆಂಡು ಹುಳಿ ತೊಗೊಂಡಿದ್ದೀನಿ, ಇದು ಹುಣಸೆ ಹಣ್ಣು ಬದಲು ತೊಗೊಂಡಿರೋದು. ಹಾಗೆಯೇ ಇದು ಮನೆಯಲ್ಲಿ ಪ್ರಿಪೇರ್ ಮಾಡಿರೋದು. ಸೊ ಯಾವ ರೀತಿ ಮಾಡೋದಂತ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. 1/4 ಟೀಸ್ಪೂನಷ್ಟು ಮೆಂತ್ಯೆ, ಆಮೇಲೆ 1/4 ಟೀಸ್ಪೂನಷ್ಟು ಜೀರಿಗೆ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೀಸ್ಪೂನು ಸಾಸಿವೆ, ಮತ್ತು 1/10 ಕರಿಮೆಣಸು. ಸೊ ಇಷ್ಟೆಲ್ಲ ನಮಗೆ ಮಸಾಲೆಗೆ ಬೇಕಾಗಿರುವ ಐಟಮ್ಸು. ನೆಕ್ಸ್ಟು ಮಸಾಲೆ ಹಾಕಿದ್ಮೇಲೆ ಅದರ ಜೊತೆ ಬೇಯೋದಕ್ಕೆ 1 ಟೊಮೆಟೊ ತೊಗೊಂಡಿದ್ದೀನಿ, ಆಮೇಲೆ 1 ಇಂಚು ಗಾತ್ರದ ಶುಂಠಿ, ಹಾಗೆ 1 ಸಣ್ಣ ನೀರುಳ್ಳಿ. ಬೂತಾಯಿ ಮೀನು 1 20-30 ನಿಮಿಷ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಫಸ್ಟು ಅರಿಶಿಣ, ಗರಂ ಮಸಾಲ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕೆ ಇಡ್ತೀನಿ. ಇದು ಮ್ಯಾರಿನೇಟ್ ಆಗೋವರೆಗೂ ನಾನು ಪುಳಿ ಮುಂಚಿಗೆ ಬೇಕಾದ ಮಸಾಲ ರೆಡಿ ಮಾಡ್ತೀನಿ. ಫಸ್ಟು ಬ್ಯಾಡಗಿ ಮೆಣಸಿನಕಾಯಿ ಹುರಿಬೇಕು. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ, ನೆಕ್ಸ್ಟು ಜೀರಿಗೆ, ಅದಾದಮೇಲೆ ಕರಿಮೆಣಸು, ಆಮೇಲೆ ಲಾಸ್ಟ್ಗೆ ಮೆಂತ್ಯೆ. ಆಲ್ರೆಡಿ ಎಲ್ಲ ಹುರಿದಿರುವ ಮಸಾಲೆ ಐಟಮ್ಸು ಗ್ರೈಂಡರಿಗೆ ಹಾಕಿದ್ದೀನಿ. ಹಾಗೆಯೇ ಅದರ ಜೊತೆ ಈರುಳ್ಳಿ, ಅರಿಶಿಣ, ಹುಳಿ, ಕರಿಬೇವು ಮತ್ತು ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಮಸಾಲೆ ರೆಡಿ ಆಗಿದೆ. ಇವಾಗ ನೆಕ್ಸ್ಟು ಒಗ್ಗರಣೆ ಹಾಕೋಬೇಕು. ಸೊ ಅದಕ್ಕೆ ಒಂದು ಪಾತ್ರೆ ತೊಗೊಂಡು ಫಸ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನೆಕ್ಸ್ಟು ಕರಿಬೇವು ಹಾಕೋಣ. ನೆಕ್ಸ್ಟು ನೀರುಳ್ಳಿ ಹಾಕೋತಾ ಇದ್ದೀನಿ. ನೆಕ್ಸ್ಟು ನೀರುಳ್ಳಿ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕ್ತೀನಿ, ಹಾಗೆಯೇ ಶುಂಠಿನೂ ಹಾಕೋತೀನಿ. ನೆಕ್ಸ್ಟು ಈ ಒಗ್ಗರಣೆಗೆ ನಾನು ಅರೆದಿರುವಂಥ ಮಸಾಲ ಹಾಕೋತೀನಿ. ಹಾಗೆಯೇ ಉಪ್ಪು ನೋಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿ ಪುಳಿ ಮುಂಚಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಇನ್ನು 1 ಒಳ್ಳೆ ಕುದಿ ಬಂದರೆ ಸಾಕು.
ಕುದಿ ಬಂದಮೇಲೆ ನೆಕ್ಸ್ಟ್ ಇದಕ್ಕೆ ಮ್ಯಾರಿನೇಟ್ ಮಾಡಿದಂಥ ಮೀನನ್ನು ಹಾಕೋಣ. ನೋಡಿ ಮಸಾಲ ಒಳ್ಳೆ ಕುದಿ ಬರ್ತಾ ಇದೆ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿದಂಥ ಮೀನನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಮೀನು ಹಾಕಿದ ಮೇಲೆ ಒಂದು 3-4 ನಿಮಿಷ ಸಾಕು, ಯಾಕೆಂದರೆ ಮೀನು ಬೇಗ ಬೇಯುತ್ತೆ, ಒಂದೇ ಕುದಿ ಸಾಕು ಅದಕ್ಕೆ ಬೇಯೋದಕ್ಕೆ. ಬೂತಾಯಿ ಪುಳಿಮುಂಚಿ ಇವಾಗ ರೆಡಿಯಾಗಿದೆ, ಬನ್ನಿ ಒಂದು ಬೌಲ್ಗೆ ಸರ್ವ್ ಮಾಡೋಣ. ಬೂತಾಯಿ ಪುಳಿಮುಂಚಿ ರೆಡಿಯಾಗಿದೆ. ಸೊ ಇದು ನಮಗೆ ಅನ್ನದ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಹಾಗೂ ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.